ಸೋಲದೇವನಹಳ್ಳಿಯ ಮಕ್ಕಳ ನಾಪತ್ತೆ ಪ್ರಕರಣ ಇದೀಗ ಸುಖಾಂತ್ಯವಾಗಿದೆ। ಈ ಮಕ್ಕಳು ಮಂಗಳೂರಿನಲ್ಲಿ ಪತ್ತೆಯಾಗಿದ್ದಾರೆ। ಆ ಮೂಲಕ ಹೆತ್ತವರಲ್ಲಿದ್ದಂತ ಆತಂಕ ಇದೀಗ ದೂರವಾದಂತಾಗಿದೆ। ಏಕೆಂದರೆ ಮಕ್ಕಳು ಮನೆ ಬಿಟ್ಟು ಹೋದಂತವರು ಎಲ್ಲಿ ಹೋದ್ರು ಏನಾದ್ರು ಅನ್ನುವಂತ ಆತಂಕದ ನಡುವೆ ಮಂಗಳೂರಿನಲ್ಲಿ ಮಕ್ಕಳು ಪತ್ತೆಯಾಗಿದ್ದಾರೆ। ಮೂರು ಮಕ್ಕಳು ಓರ್ವ ಯುವತಿ ಜೊತೆಯಲ್ಲಿದ್ದರು ಅಂತ ಹೇಳಲಾಗ್ತಿತ್ತು। ಇಬ್ಬರು ಯುವತಿಯರು ಇಬ್ಬರು ಗಂಡು ಮಕ್ಕಳು ಯುವಕರು ಅಂದ್ರೆ ಬಾಲಕರು ಈ ಸಂದರ್ಭದಲ್ಲಿ ಪತ್ತೆಯಾಗಿದ್ದಾರೆ। ಬೆಂಗಳೂರಿನಲ್ಲಿ ನಾಪತ್ತೆಯಾಗಿದ್ದಂತ ಮಕ್ಕಳು ಮಂಗಳೂರಿನಲ್ಲಿ ಪತ್ತೆಯಾಗಿದ್ದಾರೆ। ನಾಲ್ವರು ಮಕ್ಕಳು ಕಾಣೆಯಾಗಿದ್ರು। ಅತ್ತಾವರದಲ್ಲಿ ಓರ್ವ ಯುವತಿ ಮತ್ತು ಮೂರು ಇಬ್ಬರು ಯುವತಿಯರು ಹಾಗೂ ಇಬ್ಬರು ಬಾಲಕರು ಪತ್ತೆಯಾಗಿರುವಂತದ್ದು। ಸೋಲದೇವನಹಳ್ಳಿ ಮಕ್ಕಳ ನಾಪತ್ತೆ ಕೇಸ್ ಕೊನೆಗೂ ಕೂಡ ಸುಖಾಂತ್ಯವಾಗಿದೆ। ಬೆಂಗಳೂರಿನಲ್ಲಿ ನಾಪತ್ತೆಯಾದಂತವರು ಮಂಗಳೂರಲ್ಲಿ ಪತ್ತೆಯಾಗಿದ್ದಾರೆ। ಆತಂಕ ಎದುರಾಗಿತ್ತು, ಮಕ್ಕಳು ಎಲ್ಲಿ ಹೋದ್ರು, ಯಾಕೆ ಹೋದ್ರು, ಯಾವ ಕಾರಣಕ್ಕೋಸ್ಕರ ಮಕ್ಕಳು ಮನೆ ಬಿಟ್ಟರು ಅನ್ನುವಂತ ಆತಂಕ ಇತ್ತು। ಕೊನೆಗೂ ಪಾಂಡೇಶ್ವರ ಪೊಲೀಸರು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ। ಅಷ್ಟಕ್ಕೂ ಪಾಂಡೇಶ್ವರ ಠಾಣೆಗೆ ಮಕ್ಕಳನ್ನ ಕರೆತಂದಿದ್ದ ಯಾರು ಅಂತ ನೋಡ್ತಾ ಹೋದ್ರೆ ಮಂಗಳೂರಿನಲ್ಲಿದ್ದಂತ ಮಕ್ಕಳು ಒಂದು ಆಟೋ ಹತ್ತುತ್ತಾರೆ। ಆಟೋ ಹತ್ತಿದಾಗ ಆಟೋ ಡ್ರೈವರ್ ಎಲ್ಲಿಗೆ ಹೋಗಿದ್ರು, ಎಲ್ಲಿಗೆ ಹೋಗ್ತಾ ಇದ್ದೀರಿ, ಎಲ್ಲಿ ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನ ಅಂತ ಕೇಳಿದಾಗ ಮಕ್ಕಳು ಸರಿಯಾದ ವಿಳಾಸ ಹೇಳೋದಿಲ್ಲ। ಇದು ಆಟೋ ಚಾಲಕನ ಅನುಮಾನಕ್ಕೆ ಕಾರಣ ಆಗುತ್ತೆ। ಆದ್ರೆ ನೋಡಿ, ಮಕ್ಕಳು ಮನೆಯಿಂದ ಹೊರಟ್ರಲ್ಲ, ಮೊದಲೇ ಪ್ಲಾನ್ ಮಾಡಿದ್ರ ಮಕ್ಕಳು, ಪತ್ತೆಯಾದಂತ ನಾಲ್ಕು ಮಕ್ಕಳು ಹೋಗಿದ್ದಾದ್ರೂ ಎಲ್ಲಿಗೆ, ಮೊದಲೇ ಪ್ಲಾನ್ ಮಾಡಿ ಮನೆಯಿಂದ ಹೊರಟಿದ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ। ಯಾಕಂದ್ರೆ ಈ ಮಕ್ಕಳು ಎಲ್ಲಿಗೆ ಹೋಗಿದ್ರು ಅಂತ ಆ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ। ಮಕ್ಕಳು ಎಲ್ಲಿಗೆ ಹೋಗೋದಕ್ಕೋಸ್ಕರ ಮನೆ ಬಿಟ್ರು, ಮೊದಲೇ ಪ್ಲಾನ್ ಮಾಡಿದ್ರ, ಎಲ್ಲೆಲ್ಲಿ ತಿರುಗಾಡ್ಕೊಂಡು ಬಂದ್ರು, ಎಲ್ಲೆಲ್ಲಿ ತಿರುಗಾಡ್ಕೊಂಡು ಮಂಗಳೂರಿಗೆ ಬಂದ್ರು, ಇದೆಲ್ಲದರ ಅಪ್ಡೇಟ್ಸ್ ಮಾಹಿತಿಯನ್ನ ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ। ಅತ್ತಾವರದಲ್ಲಿ ಓರ್ವ ಯುವತಿ ಹಾಗೂ ಮೂರು ಮಕ್ಕಳು ಪತ್ತೆಯಾದರು। 21 ವರ್ಷದ ಅಮೃತ ವರ್ಷಿಣಿ ಹಾಗೂ ಮೂರು ಮಕ್ಕಳು, ಇನ್ನೂ ರಾಯನ್ ಸಿದ್ಧಾಂತ್, ಭೂಮಿ, ಚಿಂತನ್ ಮತ್ತು ಅಮೃತ ವರ್ಷಿಣಿ. ನೋಡಿ, ನಾವು ಗಮನಿಸ್ತಾ ಹೋದ್ರೆ ರಾಯನ್ ಸಿದ್ಧಾಂತ್, ಚಿಂತನ್, ಅಮೃತ ವರ್ಷಿಣಿ ಮತ್ತು ಭೂಮಿ ಇವರು ಪತ್ತೆಯಾಗ್ತಾರೆ। ಪಾಂಡೇಶ್ವರ ಪೊಲೀಸರು ಮಕ್ಕಳನ್ನ ರಕ್ಷಣೆ ಮಾಡ್ತಾರೆ। ಪತ್ತೆಯಾದಂತ ನಾಲ್ಕು ಮಕ್ಕಳು ಎಲ್ಲೆಲ್ಲಿಗೆ ಹೋಗಿದ್ರು ಅಂತ ನೋಡ್ತಾ ಹೋದ್ರೆ ಮೊದಲೇ ಪ್ಲಾನ್ ಮಾಡಿ ಮನೆಯಿಂದ ಏನಾದರೂ ಹೊರಟಿದ್ರ, ಮನೆ ಬಿಟ್ರ, ಬೆಂಗಳೂರಿನಿಂದ ಮೊದಲು ಬೆಳಗಾವಿಯ ಬಸ್ಸನ್ನ ಮಕ್ಕಳು ಹತ್ತುತ್ತವೆ, ಬೆಳಗಾವಿಯಿಂದ ಮೈಸೂರು ಬಸ್ಸನ್ನ ಮಕ್ಕಳು ಹತ್ತುತ್ತಾರೆ, ಬೆಂಗಳೂರಿನಿಂದ ಮತ್ತೆ ಬೆಂಗಳೂರಿಗೆ ಮಕ್ಕಳು ಬರ್ತಾರೆ, ಬೆಂಗಳೂರಿನಿಂದ ಮಂಗಳೂರಿಗೆ ಬಸ್ನಲ್ಲಿ ಪ್ರಯಾಣವನ್ನ ಮಾಡ್ತಾರೆ. ಸೊ ಯಾಕೆ ಬಸ್ಗಳನ್ನ ಚೇಂಜ್ ಮಾಡ್ತಾರೆ ನೋಡಿ, ಬೆಂಗಳೂರಿನಿಂದ ಬೆಳಗಾವಿ, ಬೆಳಗಾವಿಯಿಂದ ಮತ್ತೆ ತಿರ್ಗಾ ಮೈಸೂರು, ಮೈಸೂರಿನಿಂದ ತಿರ್ಗಾ ಮತ್ತೆ ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಿಗೆ ಬಂದವರು ಮತ್ತೆ ಮಂಗಳೂರಿಗೆ ಹೋಗ್ತಾರೆ, ಯಾಕೆ ಈ ರೀತಿಯಾಗಿ ಸುದೀರ್ಘವಾಗಿ ಬಸ್ನಲ್ಲೇ ಜರ್ನಿ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಿಲ್ಲದೆ ಎಲ್ಲೋ ಹೋಗಿ ಮತ್ತೆ ಬೆಂಗಳೂರಿಗೆ ಬರ್ತಾರೆ, ನಂತರದಲ್ಲಿ ಯಾಕೆ ಈ ರೀತಿ ಮಾಡಿದ್ರು ಅಂತ ನೋಡ್ತಾ ಹೋದರೆ ಮನೆಯವರು ಬೈತಾರೆ, ನಮ್ಮನ್ನು ಬೇರೆ ಮಾಡಿಬಿಡ್ತಾರೆ, ನಾವೆಲ್ಲ ಕ್ಲೋಸ್ ಫ್ರೆಂಡ್ಸ್ ಅನ್ನುವಂಥ ಕಾಣುತ್ತೆ. ಮನೆಯವರು ನಮ್ಮನ್ನು ಬೇರೆ ಮಾಡಿಬಿಡ್ತಾರೆ, ಮನೆಯವರು ಬೈತಾರೆ, ನಮ್ಮನ್ನು ಬೇರೆ ಬೇರೆ ಮಾಡಿಬಿಡ್ತಾರೆ ಅನ್ನುವಂಥ ಕಾರಣಕ್ಕೆ ಮನೆಯಿಂದ ಓಡ್ ಹೋಗೋ ನಿರ್ಧಾರಕ್ಕೆ ಬಂದ್ವಿ. ಹಳ್ಳಿಗೆ ಹೋಗಿ ಜೀವಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಆಶಯ ಆಗಿತ್ತು. ನಾವೆಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸ್, ನಾವು ಮನೆಯವರು ನಮ್ಮನ್ನು ಬೇರೆ ಮಾಡೋಕೆ ನೋಡಿದ್ರು, ಹಾಗಾಗಿ ಮನೆಯವರು ಬೈತಾರೆ ಅನ್ನುವಂಥ ಕಾರಣಕ್ಕೆ ನಾವು ಮನೆ ಬಿಟ್ವಿ. ಇದು ಆ ಮಕ್ಕಳು ಹೇಳ್ತಾ ಇರುವಂಥ ಮಾತು. ನೋಡಿ, ಮನೆಯಲ್ಲಿ ಪೋಷಕರಾದಂಥವರು ಜವಾಬ್ದಾರಿಯಿಂದ ವರ್ತಿಸ್ಬೇಕಾಗುತ್ತೆ, ಮಕ್ಕಳ ಮನಸ್ಸಿಗೆ ನೋವಾಗದಂತೆ ವರ್ತಿಸ್ಬೇಕಾಗುತ್ತೆ. ಮಕ್ಕಳಿಗೆ ಸ್ವಲ್ಪ ನೋವಾದರೂ ಕೂಡ ಮಕ್ಕಳು ನೋಡಿ ಎಂಥ ನಿರ್ಧಾರಕ್ಕೆ ಬಂದುಬಿಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಮತ್ತೊಂದು ಬೇಕಾಗಿಲ್ಲ ಅಂತ ಅನ್ಸುತ್ತೆ. ನಾವೆಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸ್, ಮನೆಯವರು ನಮ್ಮನ್ನು ಬೇರೆ ಮಾಡೋಕೆ ನೋಡಿದ್ರು, ಹಾಗಾಗಿ ಮನೆಯವರು ಬೈತಾರೆ, ನಮ್ಮನ್ನು ಬೇರೆ ಮಾಡಿಬಿಡ್ತಾರೆ ಅನ್ನುವಂಥ ಕಾರಣಕ್ಕೆ ಮನೆ ಬಿಟ್ವಿ, ಮನೆಯಿಂದ ಓಡ್ ಹೋಗೋ ನಿರ್ಧಾರ ಮಾಡಿದ್ವಿ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ. ಮತ್ತು ಹಳ್ಳಿ ಜೀವನ ನಮಗೆ ಬೇಕು, ಹಳ್ಳಿಯಲ್ಲಿ ಬದುಕೋಣ, ಜೀವಿಸೋಣ ಅನ್ನುವಂಥ ಒಂದು ನಿರ್ಧಾರಕ್ಕೂ ನಾವು ಬಂದುಬಿಟ್ಟಿದ್ವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಅಂದರೆ ಸೊ ಇಲ್ಲೇ ಗೊತ್ತಾಗುತ್ತೆ ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿತ್ತು ಪೋಷಕರ ವರ್ತನೆ ಅನ್ನುವಂಥದ್ದು. ಹಾಗಾದ್ರೆ ಆ ಮಕ್ಕಳು ಏನು ಹೇಳಿದ್ರು ಪಾಂಡೇಶ್ವರ ಠಾಣೆಯಲ್ಲಿ ಕೇಳೋಣ. ನಾನು ರಾಯನ್ ಸಿದ್ಧಾರ್ಥ ಅಂತ, ನಮ್ಮ ಅಪ್ಪನ ಹೆಸರು ಪ್ರಕಾಶ್ ಶೆಟ್ಟಿ, ನನ್ನ ಸ್ಕೂಲ್ ಹೆಸರು ತ್ರಿವೇಣಿ ಪಬ್ಲಿಕ್ ಸ್ಕೂಲ್, ಊರು ಊರು ಮಂಗಳೂರು. ಬೆಂಗಳೂರಲ್ಲಿ ಬೆಂಗಳೂರು. ನಾನು ರಾಯನ್ ಸಿದ್ಧಾರ್ಥ ಅಂತ, ನಮ್ಮ ಅಪ್ಪನ ಹೆಸರು ಸ್ಕೂಲ್
शारदा विद्यालय पब्लिक स्कूल ನನ್ನ ಅಪ್ಪನ ಹೆಸರು ದೇವಿ ಪ್ರಸಾದ್ ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ ಸ್ಕೂಲ್ ನನ್ನ ಹೆಸರು ಚಿಂತನ್ ಅಂತ ನನ್ನ ಸ್ಕೂಲ್ ಹೆಸರು ಶಾಂತಿ ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ ನನ್ನ ಕಾಲೇಜು ಓಂ ಸಾಯಿ ಕಾಲೇಜ್ ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಮಂಗಳೂರಿನ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ ಅವರಿಂದ ಎಸ್ ಗಿರಿಧರ್ ಈ ಮಕ್ಕಳು ಪತ್ತೆ ಆಗಿದ್ದು ಹೇಗೆ ಮಂಗಳೂರಿಗೆ ಬಂದಂತವರು ಪಾಂಡೇಶ್ವರ ಠಾಣೆಯಲ್ಲಿ ಈಗ ಸದ್ಯ ರಕ್ಷಣೆ ಪಡೆದುಕೊಳ್ಳುತ್ತಾ ಇದ್ದಾರೆ ಪೊಲೀಸರಿಂದ ರಕ್ಷಣೆ ಸಿಕ್ಕಿದೆ ಆದರೆ ಪತ್ತೆ ಆಗಿದ್ದು ಹೇಗೆ ಅಂತ ಈ ಮಕ್ಕಳು ವಸಂತ ನಿಜಕ್ಕೂ ಒಂದು ಅಚಾನಕ್ ಆಗಿರುವಂತಹ ಘಟನೆ ಅಂತ ಹೇಳಬೇಕು ಯಾಕಂದ್ರೆ ಈ ಮಕ್ಕಳು ಮೊನ್ನೆ ಭಾನುವಾರ ಬೆಳಗ್ಗೆ ಬೆಂಗಳೂರಿನಿಂದ ನಾಪತ್ತೆ ಆಗಿದ್ರು ಅನಂತರ ಅವರು ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗಿದ್ರು ಬೆಳಗಾವಿಯಿಂದ ರಿಟರ್ನ್ ಮೈಸೂರಿಗೆ ಹೋಗಿದ್ರು ಮೈಸೂರಿನಿಂದ ನಿನ್ನೆ ಸಂಜೆಗೆ ಮರಳಿ ಬೆಂಗಳೂರಿನ ಮೆಜೆಸ್ಟಿಕ್ಗೆ ಬಂದಿದ್ರು ಬೆಂಗಳೂರಿನ ಮೆಜೆಸ್ಟಿಕ್ಗೆ ಬಂದವರು ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗದೆ ಮತ್ತೆ ಮರಳಿ ಬೆಂಗಳೂರಿನಿಂದ ರಾತ್ರಿ ಮಂಗಳೂರಿಗೆ ಬರುವಂತಹ ಬಸ್ನಲ್ಲಿ ಸ್ಲೀಪರ್ ಕೋಚ್ ಬಸ್ನಲ್ಲಿ ಬಂದಿದ್ದಾರೆ ಆನಂತರ ಇಂದು ಬೆಳಗ್ಗೆ 5 ಗಂಟೆಗೆ ಬಸ್ ರೀಚ್ ಆಗಿದೆ ಮಂಗಳೂರಿನ ಜ್ಯೋತಿ ನಿಲ್ದಾಣಕ್ಕೆ ಬಸ್ ರೀಚ್ ಆಗಿತ್ತು ಅಲ್ಲಿಂದ ಅಲ್ಲಿ ಇಳಿದಿದ್ದಾರೆ ಯಾರೋ ಒಬ್ಬ ಹುಡುಗ ಮಂಗಳೂರಿನ ಬಗ್ಗೆ ಅದರಲ್ಲಿ ಗೊತ್ತಿರುವವನು ಅಂತ ಅನ್ನೋ ಮಾಹಿತಿ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಪೊಲೀಸರು ಕೂಡ ಅದೇ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅದೇ ಕಾರಣದಿಂದಾಗಿ ಆ ಒಬ್ಬ ಹುಡುಗನ ಏನು ಆತ ಹೇಳ್ಕೊಂಡು ಆತನ ಇದು ಸೂಚನೆಯಂತೆ ಅವರು ಮಂಗಳೂರಿಗೆ ಬಂದಿದ್ರು ಅಂತ ಆದ್ರೆ ಮಂಗಳೂರು ನಿಲ್ದಾಣಕ್ಕೆ ಬೆಳಗ್ಗೆ 5 ಗಂಟೆಗೆ ರೀಚ್ ಆದವರು ಅನಂತರ ಇಲ್ಲಿ ಖಾಸಗಿ ಬಸ್ ನಿಲ್ದಾಣ ಅಲ್ಲಿ ಜ್ಯೋತಿ ವೃತ್ತದಲ್ಲಿ ಅವರು ಇಳಿದವರು ಅಲ್ಲಿ ಆಟೋ ಚಾಲಕರ ಆಟೋ ಸ್ಟ್ಯಾಂಡ್ಗೆ ಹೋಗಿದ್ದಾರೆ ಅಲ್ಲಿ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಸರಿಯಾಗಿ ಗೊತ್ತಿರ್ಲಿಲ್ಲ ಒಂದ್ ಕಡೆಗೆ ಯಾವುದೋ ಒಂದು ಊರ್ನ ಜಾಗಕ್ಕೆ ಹೇಳಿದ್ದಾರೆ ಅದನ್ನು ಅನಂತರ ಆಟೋದಲ್ಲಿ ಹೋಗ್ತಾ ಇರುವಾಗಲೇ ಅವರು ಮಕ್ಕಳ ವರ್ತನೆ ಮತ್ತು ಅವರು ಹೇಳ್ಕೊಳ್ತಾ ಇದ್ದ ಮಾಹಿತಿ ಅದರಿಂದಾಗಿ ಅದನ್ನು ಕೇಳಿದ ಆಟೋ ಚಾಲಕ ಏನು ಅನುಮಾನಗೊಂಡಿದ್ದ ಅನಂತರ ನೇರವಾಗಿ ಈ ಮಕ್ಕಳನ್ನು ಪಾಂಡೇಶ್ವರ ಠಾಣೆಗೆ ಮುಟ್ಟಿಸಿದ್ದಾರೆ ಇದು ಕೂಡ ಒಂದು ಅಚಾನಕ್ ಆಗಿರುವಂತಹ ಬೆಳವಣಿಗೆ ಅಂತ ಹೇಳಬೇಕು ಅನಂತರ ಪೊಲೀಸರು ಅವರನ್ನು ಈ ಮಕ್ಕಳನ್ನು ನಾಲ್ವರನ್ನು ಕೂಡ ವಿಚಾರಣೆ ನಡೆಸಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಅವರು ತಾವು ಬೆಂಗಳೂರಿನಿಂದ ಬಂದಿದ್ದು ಮನೆ ಬಿಟ್ಟು ಬಂದಿದ್ದೇವೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಅನಂತರ ಬೆಂಗಳೂರಿನಲ್ಲೂ ಸಹಜವಾಗಿ ಮೊನ್ನೆ ಭಾನುವಾರ ಇದರ ಬಗ್ಗೆ ಪೊಲೀಸ್ ಕೇಸ್ ಕೂಡ ದಾಖಲಾಗಿತ್ತು ಈ ಕಾರಣದಿಂದಾಗಿ ಪೊಲೀಸರು ವಿಚಾರಣೆ ನಡೆಸಿ ನಾಲ್ವರು ಮಕ್ಕಳು ಕೂಡ ಬೆಂಗಳೂರಿನಿಂದ ಮನೆ ಬಿಟ್ಟು ಬಂದಿದ್ದು ಅಲ್ಲಿ ನಾಪತ್ತೆ ಆಗಿದ್ದವರೇ ಅನ್ನೋದನ್ನು ಒಂದು ಕನ್ಫರ್ಮ್ ಮಾಡಿದ್ದಾರೆ ವಸಂತ್ ಆದ್ರೆ ನೋಡಿ ತಂದೆ ತಾಯಿ ಆದಂತವರು ಹೆತ್ತವರು ಕೂಡ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗುತ್ತೆ ಮಕ್ಕಳ ಮನಸ್ಸಿನ ಮೇಲೆ ಸಣ್ಣ ಪುಟ್ಟ ವಿಚಾರಗಳು ಯಾವ ರೀತಿ ಆಘಾತ ತರುತ್ತೆ ಅನ್ನೋದಕ್ಕೆ ಈ ಮಕ್ಕಳು ಮನೆ ಬಿಟ್ಟು ಬಂದಿದ್ದೆ ನಿದರ್ಶನ ಅಂದ್ರೆ ನೋಡಿ ನಾವೆಲ್ಲ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಮನೆಯವರು ನಮ್ಮನ್ನ ಜೊತೆಯಾಗಿರೋಕ್ ಬಿಡ್ತಾ ಇರಲ್ಲ ಹಾಗಾಗಿ ನಾವು ಮನೆ ಬಿಡುವಂತ ನಿರ್ಧಾರಕ್ಕೆ ಬಂದ್ವಿ ಅಂತ ಅಂದ್ರೆ ಯಾವ ಪರಿಯಾಗಿ ಹೆತ್ತವರ ಒಂದು ಒತ್ತಡ ಮಕ್ಕಳನ್ನ ಈ ರೀತಿ ಮಾನಸಿಕವಾಗಿ ಯಾತನೆಗೆ ದೂಡಿತ್ತು ಮನೆ ಬಿಟ್ಟು ಬರುವಂತ ನಿರ್ಧಾರಕ್ಕೆ ತಂದು ಬಿಟ್ಟಿತ್ತ ಅಂತ ಸಹಜವಾಗಿ ಹೇಳ್ಬೇಕಂದ್ರೆ ಕಳೆದ ಒಂದು ವರ್ಷದಲ್ಲಿ ಅವರಿಗೆ ಮಕ್ಕಳಿಗೆ ಶಾಲೆ ಇರಲಿಲ್ಲ ಕಾಲೇಜು ಕೂಡ ಇರಲಿಲ್ಲ ಆ ಕಾರಣದಿಂದಾಗಿ ಮಕ್ಕಳು ಜೊತೆಯಾಗಿ ಆಟ ಆಡ್ತಿದ್ರು ಬೇರೆ ಬೇರೆ ಚಟುವಟಿಕೆಗಳನ್ನು ನಿರತರಾಗಿದ್ರು ಈ ಸಂದರ್ಭದಲ್ಲಿ ಇದೀಗ ಒಂದು ಕಳೆದ ಒಂದು ತಿಂಗಳಿಂದ ಈಗ ಶಾಲೆ ಶುರುವಾಗಿದೆ ಈಗ 12 ವರ್ಷದ ಇಬ್ಬರು ಮೂರು ಮಕ್ಕಳಿದ್ದಾರೆ ಅದರಲ್ಲಿ ಒಬ್ಬಳು ಮಾತ್ರ ಯುವತಿ ಡಿಗ್ರಿ ಓದ್ತಾ ಇದ್ದವರು ಇವರು ಮೂರು ಮಕ್ಕಳು ಕೂಡ ಒಂದೇ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಾ ಇದ್ದವರು ಒಬ್ಬಳ ಹುಡುಗಿ ಮಾತ್ರ ಬೇರೆ ಅಪಾರ್ಟ್ಮೆಂಟ್ ನಲ್ಲಿ ಅದೇ ಅಲ್ಲಿ ಪಕ್ಕದಲ್ಲಿ ಇರುವಂತಹ ನಿವಾಸಿ ಅವರು ನಾಲ್ವರು ಮಕ್ಕಳು ಕೂಡ ಒಂದೇ ಕಡೆ ಒಟ್ಟಿಗೆ ಆಟ ಆಡ್ತಿದ್ರು ಒಟ್ಟಿಗೆ ಆ ಕಡೆ ಈ ಕಡೆ ಹೋಗ್ತಾ ಇದ್ರು ಈ ಕಾರಣದಿಂದಾಗಿ ಅವರು ಈ ಹೆಚ್ಚಾಗಿ ಆಟದಲ್ಲಿ ತೊಡಗಿಸಿಕೊಂಡಿದ್ದನ್ನು ಅಲ್ಲಿ ಮನೆಯವರು ಹೆತ್ತವರು ಆಕ್ಷೇಪಿಸಿದ್ದಾರೆ ನೀವು ಹೀಗೆ ಎಲ್ಲೆಲ್ಲಿ ಓಡಾಡುವುದು ಮತ್ತೆ ಆಟದಲ್ಲೇ ತೊಡಗಿದ್ರೆ ನೀವನ್ನು ನಾವು ಹಾಸ್ಟೆಲ್ಗೆ ಹಾಕ್ತೀವಿ ನೀವು ಓದ್ಬೇಕು ಹಾಗೆಲ್ಲ ಬುದ್ಧಿ ಮಾತು ಹೇಳಿದ್ದಾರೆ ಈ ಕಾರಣದಿಂದಾಗಿ ಅವರು ಮಕ್ಕಳಿಗೆ ಏನೋ ಚಿಂತೆಯಾಗಿದೆ ನಾವು ನಮ್ಮನ್ನು ಒಟ್ಟಿಗೆ ಇರೋದಕ್ಕೆ ಬಿಡೋದಿಲ್ಲ ಇನ್ನು ಹಾಸ್ಟೆಲ್ ಹಾಕ್ತಾರೆ ಅನ್ನೋ ಒಂದು ಭಯದಿಂದ ಅವರು ಮನೆ ಬಿಟ್ಟು ಹೋಗಿದ್ದಾರೆ ಅನ್ನೋದನ್ನು ಈಗ ಆ ಯುವತಿ ಕೂಡ ಹೇಳಿದ್ದಾರೆ ಆದ್ರೆ ಯುವತಿ
ಈ ಮೂರು ಮಕ್ಕಳನ್ನು ಅವರು ಅಪರಾಧ ಮಕ್ಕಳು ಈ ಮೂರು ಮಕ್ಕಳನ್ನು ಕರ್ಕೊಂಡು ಬಂದಿದ್ದ ವಿಚಾರದಲ್ಲಿ ಈಗ ಮಂಗಳೂರಿನಲ್ಲಿ ಪೊಲೀಸರು ಕೇಸ್ ಕೂಡ ದಾಖಲಿಸಿದ್ದಾರೆ. ಯಾಕಂದ್ರೆ ಯುವತಿ ಮೇಜರ್ ಆಗಿದ್ದವಳು, ಅದರಲ್ಲಿ ಕೂಡ ಡಿಗ್ರಿ ಓದ್ತಾ ಇದ್ದವಳು, 21 ವರ್ಷ ಆಗಿದೆ. ಈ ಕಾರಣದಿಂದಾಗಿ ಯುವತಿ ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ಹೋಗಿದ್ದು ಅಪರಾಧ ಅನ್ನುವ ಅಂತ ಪರಿಗಣಿಸಿ ಆಕೆಯ ವಿರುದ್ಧ ಈಗ ಪೊಲೀಸರು ಕ್ರಮ ಜರುಗಿಸಿದ್ದಾರೆ. ಇದೇ ವೇಳೆ ಅಪ್ರಾಪ್ತ ಮಕ್ಕಳ ಬಗ್ಗೆ ಈಗ ಬೆಂಗಳೂರಿನಲ್ಲಿ ಇರುವಂತಹ ಅವರ ಹೆತ್ತವರಿಗೆ ಮಾಹಿತಿ ನೀಡಿದ್ದಾರೆ. ಹೆತ್ತವರು ಮಂಗಳೂರಿಗೆ ಬಂದು ಆ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಈಗ ಪೊಲೀಸರು ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ಆ ಯುವತಿಯನ್ನು ಕೂಡ ಮಾತ್ರ ನಾವು ಬಿಡಲ್ಲ ಸುಲಭದಲ್ಲಿ, ನಾವು ಅದರ ಆಕೆಯ ವಿರುದ್ಧ ಕೇಸ್ ದಾಖಲಿಸ್ತೀವಿ ಅನ್ನೋ ಮಾಹಿತಿಯನ್ನು ಈಗ ಮಂಗಳೂರಿನ ನಗರ DCP ಹರಿರಾಮ್ ಶಂಕರ್ ಹೇಳಿದ್ದಾರೆ. ಹೀಗಾಗಿ ಯುವತಿಗೆ ಈಗ ಆಪತ್ತು ಎದುರಾಗುವಂತಾಗಿದೆ. ವಸಂತ್, ಧನ್ಯವಾದ ಗಿರಿಧರ್ ಶೆಟ್ಟಿ ತಮ್ಮ ಮಾಹಿತಿಗಾಗಿ.